ರಾಜ್ಯ ರಾಜಕಾರಣದಲ್ಲಿ ಅನುದಾನದ ಪಾಲಿಟಿಕ್ಸ್ ವ್ಯಾಪಕ ಸದ್ದು ಮಾಡುತ್ತಾ ಇದೆ. ಅನುದಾನಕ್ಕಾಗಿ ಆರ್ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರು ಧರಣಿ ಕೂತಿದ್ದಾರೆ. ಆರ್ಆರ್ ನಗರದ ಅನುದಾನಕ್ಕಾಗಿ ಶಾಸಕ ಮುನಿರತ್ನ ಅವರಿಂದ ಧರಣಿ. ಮುನಿರತ್ನ ಅವರನ್ನು ಮನವೊಲಿಸಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು. ಯಡಿಯೂರಪ್ಪ ಮನವಿಯ ಬೆನ್ನಲ್ಲೇ ಉಪವಾಸ ಧರಣಿಯನ್ನು ಕೈಬಿಟ್ಟಿದ್ದಾರೆ ಮುನಿರತ್ನ ಅವರು. ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ಕೆಲಸ ಮಾಡೋದು ಕಷ್ಟ ಆಗ್ತಾ ಇದೆ. ಪೊಲೀಸರ ದೌರ್ಜನ್ಯ ಅಧಿಕಾರಿಗಳ ಅಮಾನತ್ತು ಮಾಡುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಮುನಿರತ್ನ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಹಿಂದೆಯೂ ಕೂಡ ಈ ರೀತಿ ಆಕ್ರೋಶವನ್ನ ಹೊರಹಾಕಿದ್ರು. ರಾಜ್ಯ ಸರ್ಕಾರದ ಮೇಲೆ ಸಾಲು ಸಾಲು ಆರೋಪವನ್ನ ಮಾಡಿದ್ರು. ದ್ವೇಷ ರಾಜಕಾರಣದ ವಿಚಾರವನ್ನ ಮುನ್ನೆಲೆಗೆ ತಂದಿದ್ರು. ಅಗೇನ್ ಇವತ್ತು ಧರಣಿಗೆ ಕೂತಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗುಡುಗಿದ್ರು. ಧರಣಿಯ ಸಂದರ್ಭದಲ್ಲಿ ಹೈಡ್ರಾಮಾ ಕೂಡ ಆಗಿತ್ತು. ಬಿಜೆಪಿಯ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಯಿತು. ಈ ಬೆನ್ನಲ್ಲೇ ಬಿಎಸ್ ಯಡಿಯೂರಪ್ಪನವರು ಧರಣಿಗೆ ಕೂತಂತಹ ಮುನಿರತ್ನ ಅವರನ್ನ ಭೇಟಿಯಾಗ್ತಾರೆ. ಅವರ ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಕೊನೆಗೂ ಕೂಡ ಬಿಎಸ್ ಯಡಿಯೂರಪ್ಪನವರ ಆ ಮನವೊಲಿಕೆಯ ಕೆಲಸ ಸಕ್ಸಸ್ ಆಗಿದೆ. ಈ ಬೆನ್ನಲ್ಲೇ ಮತ್ತೊಮ್ಮೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ, ಪೊಲೀಸರಿಂದ ದೌರ್ಜನ್ಯ ಆಗ್ತಾ ಇದೆ, ಪದೇ ಪದೇ ಅಧಿಕಾರಿಗಳನ್ನು ಅಮಾನತ್ತು ಮಾಡಲಾಗ್ತಾ ಇದೆ. ಇದರಿಂದ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ಕೆಲಸ ಮಾಡುವುದಕ್ಕೆ ಕಷ್ಟ ಆಗ್ತಾ ಇದೆ. ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ಕೆಲಸ ಮಾಡೋದು ಕಷ್ಟಕರವಾಗ್ತಾ ಇದೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪವನ್ನು ಮಾಡಿದ್ದಾರೆ ಶಾಸಕರು. ಚುನಾವಣೆ ಫಲಿತಾಂಶ ಬಂದ ದಿವಸದಿಂದ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಒಂದು ಕಡೆ ಪೊಲೀಸ್ ದೌರ್ಜನ್ಯ, ಅಧಿಕಾರಿಗಳ ಅಮಾನತ್ತು, ಕಾಂಗ್ರೆಸ್ ಬೆಂಬಲಿಗರಿಂದ ಸಾರ್ವಜನಿಕರಿಗೆ ಕಿರುಕುಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಜೊತೆಯಲ್ಲಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಮಗಾರಿಗಳು ಮಾಡಿರ್ತಕ್ಕಂಥ ಗುತ್ತಿಗೆದಾರರಿಗೆ ಆರ್ ಆರ್ ನಗರ ಹೊರತುಪಡಿಸಿ ಹಣ ಪಾವತಿ ಮಾಡ್ತಾರೆ. ನಾನು ಒಂದು ವಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಪತ್ರ ಬರೆದ್ರೆ ಇಡೀ ವಾರ್ಡ್ಗೆ, ಇಡೀ ಕ್ಷೇತ್ರಕ್ಕೆ ಹಣ ಪಾವತಿನ ತಡೆ ಹಿಡಿತಾರೆ. ಜೊತೆಯಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ಸೋತಂಥ ಅಭ್ಯರ್ಥಿ ಅವರ ತಂದೆ ನೇರವಾಗಿ ಅಧಿಕಾರಿಗಳ ಸಭೆ, ಅಧಿಕಾರಿಗಳಿಗೆ ದೂರವಾಣಿ, ಯಾರಾದರೂ ಕಟ್ಟಡಗಳು ಕಟ್ಟಬೇಕು ಅಂದರೆ ಇವರ ಅನುಮತಿ ಪಡೀಬೇಕಾಗಿದೆ. ಸಾರ್ವಜನಿಕರಿಗೆ ಒಂದು ರೀತಿ ಗೊಂದಲ ಆಗ್ತಾ ಇದೆ. ನಾವು ಮತ ಕೊಟ್ಟಿರತಕ್ಕಂಥದ್ದು ಮುನಿರತ್ನನಿಗೆ, ಇವತ್ತು ಮುನಿರತ್ನನಿಗೆ ಇಷ್ಟೊಂದು ಕಿರುಕುಳ, ಮುನಿರತ್ನನ ಮೇಲೆ ಇಷ್ಟೊಂದು ದ್ವೇಷ ಮತ್ತು ಹಾಗೆ ಹೆಚ್ಚಾಗ್ತಾ ಇದೆ. ಒಂದು ರೀತಿ ಆರ್ ಆರ್ ನಗರದಲ್ಲಿ ಸಾರ್ವಜನಿಕರಿಗೆ ಒಂದು ನೋವುಂಟಾಗಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಕಳೆದ ನಮ್ಮ ಸರ್ಕಾರದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 200 ವರ್ಷಗಳಿಂದ ಊಳೆತ್ತದೇ ಇರುವಂಥ ಒಂದು ಕೆರೆ, ಹೊಸ್ಕೇರಳ್ಳಿ ಕೆರೆ, ವಾರ್ಡ್ ನಂಬರ್ 160 ರಾಜರಾಜೇಶ್ವರಿ ವಾರ್ಡು, ಅದನ್ನು ಒಂದು ಒಳ್ಳೆಯ ಉದ್ಯಾನವನವಾಗಿ ಮಾಡಬೇಕು ಅಂತೇಳಿ ಅಂದಿನ ನಮ್ಮ ಮುಖ್ಯಮಂತ್ರಿಗಳು ಅನುದಾನನ ಕೊಟ್ಟಿದ್ದರು. ಅದೇ ರೀತಿ ಹೊಸ್ಕೇರಳ್ಳಿ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಒಂದು ರಸ್ತೆ ಅಭಿವೃದ್ಧಿಗೆ ಅದಕ್ಕೂ ಸಹ ಅನುದಾನ ಕೊಟ್ಟಿದ್ದರು. ಅದರಲ್ಲಿ ಟೆಂಡರ್ ಓಪನ್ ಆಗಿದೆ. ಟೆಂಡರ್ ಕರೆದು ಗುತ್ತಿಗೆದಾರರು ಕಡಿಮೆ ದರವನ್ನು ನಮೂಸಿದ್ದಾರೆ. ಆ ಕಾಮಗಾರಿನೂ ಸಹ ರದ್ದು ಮಾಡಿದ್ದಾರೆ.
ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹಾದು ಹೋಗುವಂತ ಒಂದು ರಸ್ತೆ ಅಗಲೀಕರಣ ಅದನ್ನು ಸಹ ತಡೆ ಹಿಡಿದಿದ್ದಾರೆ ಒಟ್ಟು